ಒಂದು ಹಾವು ತುಂಬಾನೇ ಬುದ್ಧಿವಂತಿಕೆಯಿಂದ ಸುತ್ತಾಡುತ್ತಿತ್ತು. ಅದರ ಚತುರತನ ನೋಡಿ ಒಂದು ಕೋತಿ ಆ ಹಾವನ್ನ ಹಿಡ್ಕೊಂಡ್ಬಿಡುತ್ತೆ. ಹಾವು ಆ ಕೋತಿನ ಕಚ್ಚಕ್ಕಿತ್ತು. ತುಂಬಾನೇ ಗಾಬರಿಗೊಂಡ ಕೋತಿ ಆ ಹಾವನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಆ ಕೋತಿ ಜೋರಾಗಿ ಕಿರ್ಚಕ್ ಶುರು ಮಾಡತ್ತೆ. ಅಕ್ಕಪಕ್ಕದಲ್ಲಿರುವ ಬೇರೆ ಕೋತಿಗಳು ಅದರ ಕತೆ ಮುಗೀತು ಅಂತ ಅನ್ಕೋತು. ಆ ಕೋತಿ ಆ ಹಾವನ್ನ ಬಿಡುತ್ತೋ ಇಲ್ವೋ, ಹಾವು ಖಚಿತವಾಗಿ ಕೋತಿನ ಕಚ್ಚಬಿಡುತ್ತೆ. ಇಲ್ಲ, ನಾವೇನಾದ್ರೂ ಅವನ್ನ ಕಾಪಾಡಕ್ ಹೋದ್ರೆ ಆ ಹಾವು ನಮ್ಮನ್ ಕಚ್ಚಬಿಡುತ್ತೆ. ಅದರಿಂದ ದೂರ ಇರೋದೇ ವಾಸಿ. ಹಂಗಂತ ಕೋತಿಗಳು ಯೋಚನೆ ಮಾಡಿ ಅಲ್ಲಿಂದ ಹೊರಡೋಗುತ್ತೆ. ಕೋತಿ ಅನ್ಕೋತಿತ್ತು ಅದರ ಬೇರೆ ಕೋತಿ ಸ್ನೇಹಿತರು ಅದಕ್ಕೆ ಸಹಾಯ ಮಾಡ್ತಾರಂತ. ಆದ್ರೆ ಅವನು ನಿರಾಶಗೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ದ. ಅದೇ ದಾರಿಯಲ್ಲಿ ಹೋಗ್ತಿರುವ ಋಷಿಗಳು ಕೋತಿನ ನೋಡಿ ಅದರ ಸ್ಥಿತಿ ಅರ್ಥ ಮಾಡಿಕೊಂಡು ಹೀಗಂತಾರೆ, ಆ ಹಾವು ಸತ್ತಿದೆ. ನೀನದನ್ನಷ್ಟು ಗಟ್ಟಿಯಾಗಿ ಇಟ್ಕೊಂಡಾಗ್ಲೇ ಅದರ ಉಸಿರು ಕಟ್ಟಿದೆ. ನೀನಿಷ್ಟು ಭಯಪಟ್ಟು ಮೂಲೆಯಲ್ಲಿ ಕುತ್ಕೊಳ್ಳೋ ಅವಶ್ಯಕತೆನೆ ಇಲ್ಲ. ನೀನದನ್ನ ಬಿಡು, ಅದೇನು ನಿನ್ನ ಕಚ್ಚಕ್ ಬರೋದಿಲ್ಲ. ಕೋತಿ ಹಾವನ್ನ ಬಿಟ್ಬಿಟ್ಟು ಅದೇ ಕ್ಷಣ ಪಕ್ಕದಲ್ಲಿರುವ ಮರದ ಮೇಲೆ ಎಗರಿ ಧುಮುಕುತ್ತೆ. ಈ ಕಥೆಯ ನೀತಿ ಏನಂದ್ರೆ, ನೀವು ಯಾವುದೋ ಒಂದು ಕಷ್ಟದಲ್ಲಿದ್ದಾಗ ಅದ್ರ ಬಗ್ಗೆನೆ ನೀವು ನಿತ್ಯ ಯೋಚನೆ ಮಾಡ್ತಾ ಕೂತಿದ್ರೆ ಖಚಿತವಾಗ್ಲು ಆ ಕಷ್ಟ ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಅದಕ್ಕಾದ ಪರಿಹಾರನ ಹುಡುಕಿ, ಕಷ್ಟಗಳನ್ನ ದೂರ ಇಡಿ. ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಸ್ನೇಹಿತರು ಇಲ್ಲ ನಿಮ್ಮ ಸ್ವಂತದವರು ಯಾರೋ ಒಬ್ಬರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೋಬೇಡಿ. ನಿಮ್ಗೆ ಅವರು ಸಹಾಯ ಮಾಡಕ್ ಬಂದಿಲ್ಲ ಅಂತ ನಿರಾಶರಾಗ್ಬೇಡಿ. ಒಂದ್ ವೇಳೆ ಅವ್ರು ನಿಮ್ಗೆ ಸಹಾಯ ಮಾಡಕ್ ಬಂದ್ರೆ ಅವರು ಇದಕ್ಕಿಂತ ಕಠಿಣವಾದ ಪರಿಸ್ಥಿತಿಯಲ್ಲಿ ಒಳಗಾಗ್ತಾರೇನೋ ಅಂತ ಯೋಚನೆ ಮಾಡಿ ಹೋಗ್ಬಿಡ್ತಾರೆ. ನೀವು ಕಷ್ಟದಲ್ಲಿದ್ದಾಗ ಯಾರಿಗೋಸ್ಕರನೋ ನೀವು ಎದುರ್ ನೋಡೋದು ಬೇಕಾಗಿಲ್ಲ. ಅದಕ್ಕಾದ ಸಮಾಧಾನವನ್ನು ಹುಡುಕಿ ಸಮಸ್ಯೆನ ದೂರ ಮಾಡೋದೇ ನಿಮ್ಗೆ ಯಶಸ್ವಿ ಕೊಡುತ್ತೆ. ಆಗ್ಲೇ ನೀವು ನೆಮ್ಮದಿಯಾಗಿರ್ತೀರ. ಇದು ನಿಜಾನೇ ಅಲ್ವಾ? ಇದೊಂದು ಹಳೆಯ ಕತೆ ಆಗಿರ್ಬೋದು, ಆದ್ರೆ ಈ ಕತೆ ಕೇಳಿದ ತಕ್ಷಣ ಎಲ್ಲರಿಗೂ ಒಂದು ಧೈರ್ಯ ತುಂಬುತ್ತೆ. ನೀವು ನಿಮ್ಮ ಕಷ್ಟವನ್ನು ದೂರ ಇಟ್ಟು ನೆಮ್ಮದಿಯಾಗಿ ಬದುಕಿ.